ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇದು ನನ್ನ ಚಾನೆಲ್ ಪವಿತ್ರಾಸ್ ಕನ್ನಡ ವ್ಲಾಗ್. ಇವತ್ತಿನ ಈ ವಿಡಿಯೋನಲ್ಲಿ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಬರೋದನ್ನ ಹೇಗೆ ತಡೆಯೋದು ಅಂತ ಹೇಳಿ ಮುನ್ನೆಚ್ಚರಿಕೆ ಕ್ರಮಾನ ವಹಿಸೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕಣ್ಣಿನ ಸುತ್ತಲೂ ಬರುವಂಥ ಡಾರ್ಕ್ ಸರ್ಕಲ್ನ ಮುಂಚೆನೇ ಹೇಗೆ ತಡೆಯೋದು, ಬರದೇ ಇರುವ ಹಾಗೆ ಮುನ್ನೆಚ್ಚರಿಕೆ ಹೇಗೆ ವಹಿಸೋದು, ಈಗಂತೂ ಅತಿಯಾಗಿ ಒತ್ತಡ ಆಯಾಸದಿಂದ ಎಲ್ರಿಗೂ ಕಣ್ಣಿನ ಕೆಳಗಡೆ ಕಪ್ಪು ಕಲೆ ಕಾಣಿಸ್ಕೊಳ್ಳುತ್ತೆ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ರಿಗೂ ಸಹ ಇದು ಕಾಣತೊಡಗುತ್ತೆ. ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ಒತ್ತಡ. ಡಾರ್ಕ್ ಸರ್ಕಲ್ ಚಿಕ್ಕವರಲ್ಲೂ ಮತ್ತು ದೊಡ್ಡವರಲ್ಲೂ ಎಲ್ಲರಲ್ಲೂ ಕಾಮನ್ ಆಗಿರುವಂಥ ತಿಂಗಾಗಿದೆ. ಕಡಿಮೆ ನಿದ್ರೆ ಮಾಡೋದ್ರಿಂದ ಹೆಚ್ಚಾಗಿ ಡಾರ್ಕ್ ಸರ್ಕಲ್ ಬರೋ ಸಾಧ್ಯತೆ ಇದೆ. ಕಡಿಮೆ ನಿದ್ದೆನ ಮಾಡೋದ್ರಿಂದ ಕಣ್ಣುಗಳ ಕೆಳಗೆ ಕಪ್ಪಾಗಿ ಡಾರ್ಕ್ ಸರ್ಕಲ್ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ಕೆಲಸದ ಒತ್ತಡದಿಂದ ಟ್ರಾವೆಲ್ ಮಾಡೋರಿಗೆ ನಿದ್ರೆ ಕಡಿಮೆ ಆಗುತ್ತೆ. ಅತಿಯಾಗಿ ಕಣ್ಣುಗಳನ್ನ ಉಜ್ಜುವುದು, ಇದರಿಂದ ಕಣ್ಣಿನ ಕೆಳಗೆ ಊದ್ಕೊಂಡು ರಕ್ತನಾಳಗಳು ಒಡೆಯಬಹುದು. ಸಾಕಷ್ಟು ನೀರು ಕುಡಿಯದೇ ಇದ್ದಾಗ ಕಣ್ಣುಗಳ ಕೆಳಗೆ ಚರ್ಮವು ಮಂದವಾಗಿ ಕಾಣುತ್ತೆ. ಹಾಗಾಗಿ ದಿನದಲ್ಲಿ ಕನಿಷ್ಠ 2-3 ಲೀಟರ್ನಂತೂ ನೀರನ್ನ ಕುಡಿಲೇಬೇಕು. ಸೊ ಈ ಡಾರ್ಕ್ ಸರ್ಕಲ್ ಬರಬಾರ್ದು ಅಂತ ಹೇಳಿದರೆ ಏನು ಮಾಡಬೇಕು, ಮುನ್ನೆಚ್ಚರಿಕೆ ಕ್ರಮ, ಅಕಸ್ಮಾತ್ ಬಂದಿದ್ದರೂ ಸಹ ಇದನ್ನು ಹೇಗೆ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳಿ, ಮೊದಲನೇದಾಗಿ ಉತ್ತಮ ನಿದ್ರೆ. ದಿನದಲ್ಲಿ ಕನಿಷ್ಠ ಪಕ್ಷ 7 ತಾಸು ನಿದ್ರೆ ಮಾಡಲೇಬೇಕು. ಮತ್ತು ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಇದೆ ಅಂತ ಹೇಳಿದರೆ ಸೌತೆಕಾಯಿ ಅಥವಾ ಟೀ ಬ್ಯಾಗನ್ನು ಕಣ್ಣಿನ ಮೇಲೆ ಇಟ್ಕೊಳ್ಬೇಕು. ಸಿಂಪಲಾಗಿ ಈ 2 ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಖಂಡಿತವಾಗಲೂ ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಏನಿದೆ ಅದನ್ನು ತಡಿಬಹುದು. ಮತ್ತು ಬಂದರೂ ಸಹ ಹೋಗಲಾಡಿಸ್ಬೋದು. ಹೆಚ್ಚಾಗಿ ನಿದ್ರೆ ಮಾಡಬೇಕು, ಒತ್ತಡ ರಹಿತ ಜೀವನವನ್ನು ನಡೆಸಬೇಕು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದೆ ಅಂತ ಹೇಳಿದರೆ ಪ್ಲೀಸ್ ಲೈಕ್ ಕೊಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Bye.